ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತಿದ್ದೀನಿ ಅಂತಂತಂದರೆ, ಸೊ ನಿಮಗೆ ಒಂದು ಫೋಟೋ ಎಡಿಟರ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫೋಟೋ ಎಡಿಟರುಗಳು ತುಂಬಾ ಇದೆ. ಸೊ ನಾನು 3 ಡೇಸಿಂದ ಯೂಸ್ ಮಾಡ್ತಿದ್ದೀನಿ. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ನನಗೆ, ತುಂಬಾ ಚೆನ್ನಾಗಿದೆ. ಯೂಸ್ ಮಾಡ್ಬೋದು ನೀವು. ಯಾವುದು ಅಪ್ಲಿಕೇಶನ್ ಯಾವುದು ಅಂತ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಎನ್ಹಾನ್ಸ್ ಮೇಲೆ ಕ್ಲಿಕ್ ಆಗುತ್ತೆ. ಎನ್ಹಾನ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲೋ ಕ್ವಾಲಿಟಿ ಇರೋ ಫೋಟೋ ಇದು ನೋಡಿ, ಲೋ ಕ್ವಾಲಿಟಿ ಇದೆ. ಈ ಫೋಟೋನ ನೀವು ಸೆಲೆಕ್ಟ್ ಮಾಡಿದ್ದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಓಕೆ ಅಂತ ಇದೆಲ್ಲ, ಈ ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಹ್ಯಾಡ್ ಅನ್ನೋದು ಪ್ಲೇ ಆಗುತ್ತೆ. ನಿಮಗೆ ಪ್ಲೇ ಆದಮೇಲೆ ನಿಮಗೆ ಫೋಟೋ ಅನ್ನೋದು ಯಾವ ಥರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನು ವಿಡಿಯೋ ಸ್ಕಿಪ್ ಮಾಡ್ತೀನಿ. ಫ್ರೆಂಡ್ಸ್, ಹ್ಯಾಡ್ ಅನ್ನೋದು ಪ್ಲೇ ಆದಮೇಲೆ ಸೊ ನಿಮಗೆ ಈ ಥರ ಕಾಣಿಸ್ತಿದೆ ನೋಡಿ. ನಿಮಗೆ ಮೇಲೆಗಡೆ ಕಾಣಿಸ್ತಿದೆ, ಬಿಫೋರು ಆಫ್ಟರ್ ಅಂತ ಕಾಣಿಸ್ತಿದೆ. ಯಾವ ಸೈಡ್ ಎಳ್ಕೊಂಡ್ರೆ ಆ ಥರ ನಿಮಗೆ ಕಾಣಿಸುತ್ತೆ ನೋಡಿ. ಈ ಥರ ಕಾಣಿಸ್ತಿದೆಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಬೋದು ನಿಮಗೆ ಯಾವ ಥರ ಕ್ಲಾರಿಟಿ ಇದೆ, ಬಿಫೋರು ಆಫ್ಟರ್ ಯಾವ ಥರ ಕ್ಲಾರಿಟಿ ಇದೆ. ಫೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ. ಸೊ ನೋಡ್ತಾ ಇದ್ದೀರಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಿದೆ ನನಗಂತೂ. ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ ಮಾತ್ರ. ನೀವು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಬೋದು, ಫೋರ್ಸ್ ಏನಿಲ್ಲ. ಸೊ ನೋಡಿ, ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನೋಡ್ಬೋದು, ಮತ್ತೆ ಒಂದು ಹ್ಯಾಡ್ ಪ್ಲೇ ಆಯಿತು. ಅದನ್ನು ಸೇವ್ ಮಾಡೋಕೆ ಹೋದರೆ ಒಂದು ಹ್ಯಾಡ್ ಪ್ಲೇ ಆಗುತ್ತೆ. ಹ್ಯಾಡ್ನ ಸ್ಕಿಪ್ ಅಂತ ಕೊಡ್ಬಿ, ಸ್ಕಿಪ್ ಕೊಡಬೇಡಿ. ಆ ಹ್ಯಾಡ್ ಫುಲ್ ಪ್ಲೇ ಆಗುತ್ತೆ. ಇದೊಂದು ಡಿಸ್ಅಡ್ವಾಂಟೇಜ್ ಇದೆ ಇದರಲ್ಲಿ. ಸೊ ನೀವು ಆರಾಮಾಗಿ ಗ್ಯಾಲರಿಗೆ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟು ಫೋಟೋ ಅನಿಮೇಟರ್ ಅಂತ ಒಂದು ಆಪ್ಷನ್ ಇದೆ. ಇದರಿಂದನೂ ಅಷ್ಟೇ, ಫೋಟೋ ಎಲ್ಲ ಅನಿಮೇಷನ್ಸ್ ಮಾಡ್ಬೋದು. ಇಲ್ಲಿ ಕಾಣ್ತಿದಲ್ಲ, ಈ ಥರ ಫೇಸ್ ಮೂವಿಂಗ್ ಎಫೆಕ್ಟ್ಸು ಲೈವ್ ಲೈವಲ್ಲೇ ನೀವು ಇದು ಮಾಡ್ಕೋಬೋದು. ನಿಮ್ಮ ಗರ್ಲ್ ಫ್ರೆಂಡ್ಸ್ ಆಗಿರಲಿ, ಬಾಯ್ ಫ್ರೆಂಡ್ಸ್ ಆಗಿರಲಿ, ಅವರ ಫೇಸ್ ಯೂಸ್ ಮಾಡಿಕೊಂಡು ಸೊ ಕಾಮಿಡಿ ಅನ್ನೋದು ಮಾಡ್ಬೋದು ನೀವು ಬೇಕಿದ್ರೆ. ಸೊ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ವಿಡಿಯೋ ಎನ್ಹಾನ್ಸ್ಮೆಂಟ್ ಅಂತ ಬೇರೆ ಇದೆ. ವಿಡಿಯೋನು ಅಷ್ಟೇ, ವಿಡಿಯೋ ಎಲ್ಲಿಗೆ ಬೇಕೋ ಅಲ್ಲಿಗೆ ಕಟ್ ಮಾಡಿಕೊಂಡು ಆ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇದರಲ್ಲಿ ಪೇಂಟ್ ಅಂತ ಒಂದು ಆಪ್ಷನ್ ಇದೆ, ಅದೆಲ್ಲ ಯೂಸ್ ಮಾಡ್ಕೋಬೋದು. ನಿಮಗೆ ಬೇಕಿದ್ರೆ ಪೇಂಟ್ ಮಾಡ್ಕೊಳ್ಳೋದು ಅದು ಇದು ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ಅಪ್ಲಿಕೇಶನ್ ಯಾವುದು ಅಂತಂದರೆ, ನಿಮ್ಮ ಕಡೆ ಪ್ಲೇಸ್ಟೋರ್ ಅಂತ ಇರುತ್ತಲ್ಲ, ಸೊ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ರಿಮಿನಿ ಫೋಟೋ ಎನ್ಹಾನ್ಸರ್ ಅಂತ ಇದೆ. ಸೊ ಇದನ್ನು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಗೈಸ್, ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ, ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.